ಹಾಯ್ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರ ರಾಜೀರಗೆ ರೆಡ್ಡಿ ಫ್ಯಾಷನ್ಸ್ ಚಾನಲ್ ಫ್ರೆಂಡ್ಸ್ ನಾನೀಗ ಧನಿಯಾ ಪುಡಿ ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಒಂದು ಕಪ್ಪು ಧನಿಯಾ ತೊಗೊಂಡಿದ್ದೀನಿ ಇದನ್ನು ಕೊತ್ತಂಬರಿ ಬೀಜ ಕೂಡ ಅಂತಾರೆ ಒಂದು ಪ್ಯಾನ್ ಇಟ್ಕೊಂಡು ಕಾದ ನಂತರ ಇದಕ್ಕೆ ಧನಿಯಾ ಹಾಕ್ಕೋಬೇಕು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಒಂದೆರಡು ನಿಮಿಷ ಇದರಲ್ಲಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ಹುರಿಬೇಕು ನಂತರ ಚೆನ್ನಾಗಿ ಈ ಥರ ಹುರ್ಕೊಂಡು ನಂತರ ತಣ್ಣಗಾಗೋಕ್ಕೆ ಬಿಡಬೇಕು ತಣ್ಣಗಾದ ನಂತರ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೋಬೇಕು ಧನಿಯಾ ಪುಡಿ ರೆಡಿಯಾಗಿದೆ ಈ ಥರ ಧನಿಯಾ ಪುಡಿ ಮನೆಯಲ್ಲೇ ಮಾಡಿಟ್ಕೋಬೋದು ಈ ಥರ ಮಾಡಿಟ್ಕೊಳ್ಳೋದ್ರಿಂದ ನಾವು ಎಲ್ಲ ಅಡುಗೆ ಕೂಡ ಬಳಸೋಕ್ಕೆ ತುಂಬ ಈಸಿ ಆಗುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಧನಿಯಾ ಪುಡಿ ಯಾವ ಥರ ಮಾಡೋದು ಅಂತ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್